ಇವತ್ತು ಕ್ಯಾಂಪಸ್ ನಲ್ಲಿ ನಿಜವಾದ ಕೊಲೆಗಾರನ ಕಂಡಿಡ್ತಿದ್ದೀನಿ ಅಂತ ಎಡ್ವರ್ಡ್ ಲಿವಿಂಗ್ಸ್ಟನ್ ಹೇಳ್ತಾ ಇದ್ದಾರೆ. ಪೊಲೀಸರ್ ಕೈವಾಡ ಇದೆ ಅಂತ ಮಹಾರಾಜ ಕಾಲೇಜಿನಲ್ಲಿ ಅಸೋಸಿಯೇಟಿವ್ ಪ್ರೊಫೆಸರ್ ಆದ ಎಡ್ವರ್ಡ್ ಲಿವಿಂಗ್ಸ್ಟನ್ ಹೇಳ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದ ನಮ್ಮ ಪ್ರೊಡ್ಯೂಸರ್ ಕಾಣಿಸ್ತಾ ಇಲ್ಲ. ಎಲ್ಲದಕ್ಕೂ ಪರಿಹಾರ ಹೇಳ್ತೀನಿ, ನೀವು ಕಾರಲ್ಲಿ ಕೂತ್ಕೊಳ್ಳಿ ಆಯ್ತಾ? ಕೆಂಪ ಸರ್, ನನ್ನ ಕಾರ್ ಎ ಸಿ ಆನ್ ಮಾಡಿ. ಪೊಲೀಸ್ ಮತ್ತು ಕ್ಯಾಂಪಸ್ ಮಧ್ಯೆ ನಡೀತಿರೋ ಯುದ್ಧ ಇವತ್ತಿ ಕೊನೆ ಆಗ್ತಿದೆ. ವೇದಿಕಳನ್ನ ಕೊಲೆ ಮಾಡಿರೋದು ಯಾರು? ಉನ್ನಿಕೃಷ್ಣನ ಅಕಾಲಿಕ ಮರಣ ಕೊಲೆನೋ ಆತ್ಮಹತ್ಯೆನೋ, ಈ ಎರಡೂ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಉತ್ತರ ಇಂದು ಈ 10ನೇ ದಿನದಂದು ಹೊರಗೆ ಬರ್ತಾ ಇದೆ. ರಾಮಲತಾ, ನಿಮ್ ಹಾಗೆ ಒಬ್ಬ ಜರ್ನಲಿಸ್ಟ್, ವೇದಿಕಳ ಫ್ರೆಂಡ್ ರಾಮಲತಾನೆ ಮಹೇಶನ ಗರ್ಲ್ ಫ್ರೆಂಡ್ ಅಂತ ಗೊತ್ತಾದಾಗ ನಮಗೆ ತುಂಬಾ ಹೆಲ್ಪ್ ಆಯ್ತು. ವೇದಿಕಳ ಮರ್ಡರ್ ಹೇಗಾಯ್ತು ಅನ್ನೋದು ಒಂದು ನಾಟಕ, ಅದನ್ನ ನಾವು ನಮ್ಮ ಹುಡುಗರು ಸೇರಿ ರೀಕ್ರಿಯೇಟ್ ಮಾಡಿದೀವಿ. ಇವರೆಲ್ಲ ಓಡ್ ಹೋಗೋ ತರ ನಾವೆಲ್ಲ ಸೇರಿ ಪ್ಲಾನ್ ಮಾಡಿದ್ದು ನಾಟಕದ ಒಂದು ಭಾಗ. ಏನು ಗೊತ್ತಿಲ್ಲದೆ ಇರೋ ತರ ನಮ್ ಜೊತೆ ಇದ್ದಿದ್ದು ಕ್ಯಾಂಟೀನ್ ಮಣಿ. ಏನ್ ಬಾಸ್, ನೀವು ಸೇರ್ಕೊಂಡ್ಬಿಟ್ರ ಜೊತೆಗೆ ನಮ್ಮ ವಿಚಾರಣೆ ಹೋಗಿ ನಿಂತಿದ್ದು ಸಸ್ಪೆಂಡ್ ಅಲ್ಲಿರೋ ಒಬ್ಬ ಪೊಲೀಸ್ ಆಫೀಸರ್ ಹತ್ರ. ಜೀವನ್ ಸರ್, ನನ್ನ ಪ್ರೊಡ್ಯೂಸರ್. ಅಯ್ಯೋ, ಎಂತ ಸಸ್ಪೆನ್ಸ್! ಸಸ್ಪೆನ್ಸ್ ಎಲ್ಲ ಓಪನ್ ಆಯ್ತು. ಒಬ್ಬ ಸಾಧಾರಣ ಸಬ್ ಇನ್ಸ್ಪೆಕ್ಟರ್ ಆಗಿರೋ ರಾಮೇಂದ್ರನಿಗೆ ಕ್ಯಾಪ್ಟನ್ ರಾಜುನ ಹಾಕೊಂಡು ಸಿನಿಮಾ ತೆಗೆಯೋದಕ್ಕೆ ದುಡ್ಡಿಲ್ಲಿಂದ ಬಂತು. ಮೂನಾರ್ ಅಲ್ಲಿರೋ ಜಾಗನ ಮಾರ್ದೆ ಅಂತ ಹೇಳ್ತಾರೆ, ಆದ್ರೆ ಮೂನಾರ್ ಅಲ್ಲಿ ಇವ್ರ ಹೆಸರಲ್ಲಿ ಜಾಗನೇ ಇಲ್ಲ. ಹಾಗಿದ್ರು ಕರ್ನಾಟಕದಲ್ಲಿ ಇರೋ ಎಲ್ಲಾ ಬ್ಯಾಂಕ್ ಗಳಲ್ಲೂ ಲಕ್ಷಾಂತರ ರೂಪಾಯಿ ಇವರ ಅಕೌಂಟ್ ಅಲ್ಲಿದೆ. ಈ ದುಡ್ಡು ಇವರಿಗೆ ಎಲ್ಲಿಂದ ಬಂತು? ಈ ಸೋರ್ಸ್ ಎಲ್ಲ ಎಲ್ಲಿಂದ ಸಿಕ್ತು? ಅದು ಅಲ್ಲದೆ ವೇದಿಕಳ ಕೊಲೆಗೂ ಇದಕ್ಕೆ ಏನ್ ಸಂಬಂಧ? ಅದನ್ನೆಲ್ಲ ರಾಮೇಂದ್ರ ಹೇಳ್ತಾರೆ. ಹೇಳು ರಾಮೇಂದ್ರ, ಜನ ಎಲ್ಲ ನೋಡ್ತಿದ್ದಾರೆ. ನಿಜನ ನಿಜ ತರನೇ ಹೇಳು, ನಿನ್ನೆ ತರ ಅಲ್ಲ, ಇದು ಕ್ಯಾಂಪಸ್, ಹುಡುಗರೆಲ್ಲ ಸೇರಿದ್ರೆ ಅಷ್ಟೇ. ಇದನ್ನ ನನಗೋಸ್ಕರ ಮಾಡ್ಲಿಲ್ಲ, ಎಲ್ಲ ಅವರಿಗೋಸ್ಕರ ಮಾಡಿದ್ದು. ನೀವು ಸಹಕರಿಸಲೇಬೇಕು, ಸುತ್ತಲೂ ಸ್ಟೂಡೆಂಟ್ಸ್ ಇದ್ದಾರೆ.